ಮಾಮಾಅರ್ತ್ ಪ್ರಾಡಕ್ಟ್ ನಿಜವಾಗ್ಲೂ ಪಿಂಪಲ್ಸ್ ಮೇಲೆ ವರ್ಕ್ ಆಗುತ್ತಾ? ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತಾ? ಇಲ್ಲ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ? ಇದ್ರ ಬಗ್ಗೆ ಕಂಪ್ಲೀಟ್ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಫುಲ್ ನೋಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಮಾಮಾಅರ್ತ್ ಟೀ ಟ್ರೀ ಫೋಮಿಂಗ್ ಫೇಸ್ ವಾಶ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಇದರ ಪ್ರೈಸ್, ಇದರ ಡೆಮೋ ಮತ್ತು ಹಾಗೆ ಪ್ರಾಡಕ್ಟ್ ರಿವ್ಯೂನ ತಿಳಿಸ್ಕೊಡ್ತಾ ಇದ್ದೀನಿ. ಮಾಮಾಅರ್ತ್ ಟೀ ಟ್ರೀ ಫೋಮಿಂಗ್ ಫೇಸ್ ವಾಶ್, ಇದರ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಟೀ ಟ್ರೀ ಆ್ಯಂಡ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಇದರ ಪ್ರೈಸ್ ಬೆಲೆ ಬಂದು 399. ಬಟ್ ನೀವು ಇದನ್ನು ಮಾಮಾಅರ್ತ್ ಆ್ಯಪ್ ಅಥವಾ ಮಾಮಾಅರ್ತ್ ಪೇಜ್ ಅಥವಾ ಬೇರೆ ಅಮೆಝಾನಿಂದ ಆ್ಯಪಲ್ಲಿ ಏನಾದರೂ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದೆ ಆದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ 304 ರೂಪಾಯಿಗೆ ಈ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಡೈರೆಕ್ಷನ್ಸ್ ಟು ಯೂಸ್ ಅಂತ ಕೊಟ್ಟಿದ್ದಾರೆ, ಇದನ್ನು ಹೇಗೆ ಯೂಸ್ ಮಾಡಬೇಕು ಮತ್ತು ಸ್ವಲ್ಪ ನಮ್ಮ ಹೆಲ್ದಿ ಸ್ಕಿನ್ಗೆ ಇರೋ ಟಿಪ್ಸ್, ಪ್ಯಾಚ್ ಟೆಸ್ಟ್ ಮಾಡ್ದಲೇ ನೀವು ಇದನ್ನು ಯೂಸ್ ಮಾಡಬೇಡಿ ಅಂತ ಕೂಡ ಕೊಟ್ಟಿದ್ದಾರೆ. 15 ಇಯರ್ಸ್ ಎಬೋ ಇರೋರು ಮಾತ್ರ ಯೂಸ್ ಮಾಡಿ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಇದು ಪ್ಯಾರಾಬಿನ್ ಆ್ಯಂಡ್ ಸಲ್ಫೇಟ್ ಫ್ರೀ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಸೂಟಬಲ್ ಫಾರ್ ಆಲ್ ಸ್ಕಿನ್ ಅಂತ ಇದೆ, ಆ್ಯಂಡ್ ಮೇಲ್ಗಡೆ ಫಾರ್ ಆ್ಯಕ್ನೆ ಆ್ಯಂಡ್ ಪಿಂಪಲ್ಸ್ ಅಂತ ಕೂಡ ಇದೆ. ಇದರಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ, ಮೇನ್ಲಿ ಇದರಲ್ಲಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ. ಇದು ಮಾರ್ಕೆಟಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್. ಮಾಮಾಅರ್ತ್ ಇದರಲ್ಲಿ ಕಂಪ್ಲೀಟ್ ಆಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಮೇನ್ಲಿ ಟೀ ಟ್ರೀ ಆಯಿಲ್, ಸ್ಯಾಲಿಸಿಲಿಕ್ ಆ್ಯಸಿಡ್ ಆ್ಯಂಡ್ ನೀಮ್ ಆಯಿಲ್ನ ಯೂಸ್ ಮಾಡಿದ್ದಾರೆ. ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಮ್ಮ ಒಂದು ಸ್ಕಿನ್ ಹೆಲ್ತ್ನ ಪ್ರಮೋಟ್ ಮಾಡಲಿಕ್ಕೇ ಯೂಸ್ ಮಾಡೋದು. ಬನ್ನಿ ಇದರೊಳಗಡೆ ಏನಿದೆ ಅಂತ ನೋಡೋಣ. ಇದರ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಂದು ಪ್ಲಾಸ್ಟಿಕ್ ಕ್ಲಿಪ್ ಆ್ಯಂಡ್ ಸಿಲಿಕಾನ್ ಬ್ರಷ್ ಕೊಟ್ಟಿದ್ದಾರೆ. ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ, ನಾವು ಇದನ್ನು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಯಾಕಂದರೆ ಇಲ್ಲಿ ಪ್ರೆಷರ್ ಅಪ್ಲೈ ಮಾಡಿದರೂ ಕೂಡ ಇದರೊಳಗೆ ಹೊರಗಡೆ ಏನೂ ಬರೋದಿಲ್ಲ. ಈ ಕ್ಲಿಪ್ನ ನಾವು ಹಾಕಿ, ನಾ ಎಷ್ಟೇ ಪ್ರೆಷರ್ ಹಾಕಿ ಪ್ರೆಸ್ ಮಾಡಿದರೂ ಕೂಡ ಇದರ ಹೊರಗಡೆ ಫೇಸ್ ವಾಶ್ ಬಂದಿಲ್ಲ, ಲಿಕ್ವಿಡ್ ಬಂದಿಲ್ಲ. ಸೊ ನಾವು ಇದನ್ನು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಇದರಲ್ಲಿ ಟೋಟಲ್ ಕಂಟೆಂಟ್ ಬಂದು 190 ml ಅಂತ ಇದೆ. ನಾವು ಇದನ್ನು 2 ಮಂತ್ಸ್ವರೆಗೂ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಎಫೆಕ್ಟಿವ್ ರಿಸಲ್ಟ್ಸ್ಗೋಸ್ಕರ ನಾವು ದಿನದಲ್ಲಿ ಇದನ್ನು 2 ಸಲ ಯೂಸ್ ಮಾಡಬೇಕಾಗುತ್ತೆ, ಒಂದು ಮಾರ್ನಿಂಗ್ ಆ್ಯಂಡ್ ನೈಟ್ ಆರ್ ಈವ್ನಿಂಗ್. ನನ್ನ ಫೇಸ್ಗೆ 2 ಸಲ ಪಂಪ್ ಮಾಡಿದರೆ ನನಗೆ ಸಾಕಾಗುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ಫಸ್ಟ್ ನಾವು ಸ್ಕಿನ್ನ ವೆಟ್ ಮಾಡ್ಕೋಬೇಕು, ಅಂದರೆ ಮುಖಕ್ಕೆ ನೀರು ಹಾಕ್ಕೊಂಡಿದ್ದಾದಮೇಲೆ ಪಂಪ್ ಮಾಡಬೇಕು. ನನ್ನ ಫೇಸ್ಗೆ 2 ಪಂಪ್ ಸಾಕಾಗುತ್ತೆ. ಪಂಪ್ ಮಾಡಿದಮೇಲೆ ಸರ್ಕ್ಯುಲರ್ ಮೋಷನಲ್ಲಿ ನಾವು ಇದನ್ನು ವಾಶ್ ಮಾಡಬೇಕು. ಸಿಲಿಕಾನ್ ಬ್ರಷ್ನ 3 ಡೇಸ್ ಒನ್ಸ್ ಯೂಸ್ ಮಾಡಿದರೆ ನಮಗೆ ರಿಸಲ್ಟ್ಸ್ ಎಫೆಕ್ಟಿವ್ ಆಗಿರುತ್ತೆ. ಬೇರೆ ಟೈಮ್ಗಳಲ್ಲಿ ಫಿಂಗರ್ಸ್ ಕೂಡ ನಾವು ಯೂಸ್ ಮಾಡಿ ನಮ್ಮ ಫೇಸ್ನ ವಾಶ್ ಮಾಡ್ಕೋಬೋದು. ವಾಶ್ ಯೂಸ್ ಮಾಡಿದ ಆದಮೇಲೆ ಸಿಲಿಕಾನ್ ಬ್ರಷ್ನ ವಾಶ್ ಮಾಡಿ ಇಟ್ಟರೆ ಅದು ಹೈಜಿನ್ ಆಗಿರುತ್ತೆ. ಪ್ರಾಡಕ್ಟ್ ರಿವ್ಯೂ ಬಂದು ಇದರಲ್ಲಿ ಇದು ಎಲ್ಲ ಸ್ಕಿನ್ಗೂ ಸೂಟ್ ಆಗುತ್ತೆ ಅಂತ ಇದೆ. ಬಟ್ ಇದು ಎಲ್ಲ ಸ್ಕಿನ್ಗೂ ಸೂಟ್ ಆಗೋದಿಲ್ಲ. ನಾರ್ಮಲ್ ಸ್ಕಿನ್ ಅವ್ರಿಗೆ ಎಕ್ಸಸ್ ಆಯಿಲ್ ವಾಶ್ ಆಗುತ್ತೆ, ಸೊ ತುಂಬಾ ಡ್ರೈ ಆಗುತ್ತೆ ಸ್ಕಿನ್. ಇದು ನಾರ್ಮಲ್ ಸ್ಕಿನ್ ಅವರಿಗೆ ನಾನು ಸಜೆಸ್ಟ್ ಮಾಡೋದಿಲ್ಲ. ನನ್ನ ಸ್ಕಿನ್ ಬಂದು ಆಯಿಲಿ ಜೊತೆಗೆ ಸೆನ್ಸಿಟಿವ್, ಇಟ್ಸ್ ಅ ಕಾಂಬಿನೇಷನ್ ಸ್ಕಿನ್. ಏನೇ ಒಂದು ಹೊಸ ಪ್ರಾಡಕ್ಟ್ ಆಗಿದ್ರೂ ಕೂಡ ಪಿಂಪಲ್ಸ್ ಅಥವಾ ಬ್ರೇಕ್ಡೌನ್ಸ್ ಆಗುತ್ತೆ. ಸೊ ಇದನ್ನು 2 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸಿದೆ. ಸ್ಕ್ರೀನ್ ಮೇಲೆ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋನ ನಾನು ಶೇರ್ ಮಾಡಿದ್ದೀನಿ. ಇದನ್ನು 2 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಪಿಂಪಲ್ಸ್ ತುಂಬಾ ರೆಡ್ಯೂಸ್ ಆಗಿದೆ ಮತ್ತು ಪಿಂಪಲ್ಸ್ ಸ್ಕಾರ್ಸ್ ಕೂಡ ತುಂಬಾ ಕಮ್ಮಿ ಆಗಿದೆ. ಬಟ್ ಏನೇ ಒಂದು ಪ್ರಾಬ್ಲಮ್ ಏನಂದರೆ, ನನಗೊಂಥರ ಅನ್ಯೂಶುವಲ್ ಪಿಂಪಲ್ಸ್, ನನಗೆ ಅದು ಯಾವತ್ತೂ ಆ ಥರ ಪಿಂಪಲ್ಸ್ ಆಗ್ತಿರಲಿಲ್ಲ. ಈ ಪ್ರಾಡಕ್ಟ್ ಯೂಸ್ ಮಾಡಿದ ಸ್ಟಾರ್ಟಿಂಗಲ್ಲಿ ನನಗೆ ಆ ಥರ ಪಿಂಪಲ್ಸ್ ಆಯಿತು. ಬಿಟ್ಟರೆ ಬೇರೆ ಏನೂ ಕೂಡ ಇದರ ಸೈಡ್ ಎಫೆಕ್ಟ್ಸ್ ಇಲ್ಲ. ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ಗೆ ಒಂದು ಒಳ್ಳೆಯ ಪ್ರಾಡಕ್ಟ್ ಸಿಗೋದು ತುಂಬಾ ಕಷ್ಟ. ಯಾಕೆಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್, ಯಾವುದೇ ಒಂದು ಹೊಸ ಪ್ರಾಡಕ್ಟ್ಸ್ ಹಾಕಿದ್ರು ಬ್ರೇಕ್ಡೌನ್ ಆಗುತ್ತೆ, ಪಿಂಪಲ್ಸ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಬಟ್ ನಾಟ್ ಫಾರ್ ನಾರ್ಮಲ್ ಸ್ಕಿನ್ ಟೈಪ್ಸ್. ನೀವು ಈ ಪ್ರಾಡಕ್ಟ್ನ ನಿಜವಾಗ್ಲೂ ಯೂಸ್ ಮಾಡಬೇಕು ಅಂತ ಇದ್ದರೆ ಗೋ ಫಾರ್ ಇಟ್, ಓನ್ಲಿ ಫಾರ್ ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್. ಫೇಸ್ ವಾಶ್ ಆದಮೇಲೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ. ಅಪ್ಲೈ ಮಾಡೋದನ್ನು ಮರಿಬೇಡಿ.